ಶಿಕ್ಷಕರ ದಿನಾಚರಣೆ ಮರಳಿ ಬಂದಿದೆ. ಇವತ್ತು ಹಿಂದಿನ ಎಲ್ಲ ವರ್ಷಗಳಂತೆ ದೇಶದಾದ್ಯಂತ ಶಿಕ್ಷಕರ ದಿನ ಆಚರಿಸ್ತಾ ಇದ್ದಾರೆ. ಶಿಕ್ಷಣ ಮತ್ತು ಶಿಕ್ಷಕ ಒಂದು ವಿಭಿನ್ನವಾದಂತಹ ಪರಂಪರೆ ಈ ದೇಶದ್ದು. ಇಲ್ಲಿ ಶಿಕ್ಷಣ ಆರಂಭ ಆದದ್ದು ಗುರುಕುಲದಿಂದ. ಅದು ಒಂದು ಹಂತ ಆದ್ಮೇಲೆ ಗುರು ಮಠಕ್ಕೆ ಬಂತು. ಅದಾದ್ಮೇಲೆ ನಾವು ನಮ್ಮ ಹಿರಿಯರು ಹೇಳುವುದನ್ನು ಕೇಳಿದ್ದೇವೆ, ಐಗಳ ಮಠ ಅಂತ ಅಲ್ಲಿಗೆ ಬಂತು. ಆ ಬಳಿಕ ಈ ಶಾಲಾ ಶಿಕ್ಷಣ ಪದ್ಧತಿ ಆರಂಭ ಆಯಿತು. ಆದರೆ ಇದರ ಉದ್ದಕ್ಕೂ ನಾವು ಕಾಣುವುದು ಶಿಕ್ಷಕರಿಗೆ ಈ ಸಮುದಾಯದಲ್ಲಿ ಸಿಗ್ತಾ ಇರುವಂತಹ ವಿಶೇಷವಾದಂತಹ ಸ್ಥಾನ ಮತ್ತು ಗೌರವ. ನಾನು ಕೆಲವು ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನಿಸೋದು ಆ ಪರಂಪರೆ ಇದಕ್ಕೆ ಕಾರಣ ಆಗಿರ್ಬೋದು ಅಂತ. ಶಿಕ್ಷಕನನ್ನು ಇವತ್ತಿನ ಶಿಕ್ಷಕನನ್ನು ಕೂಡ ಆ ಇವರು ನಮ್ಮ ಗುರುಕುಲದ ಒಬ್ಬ ಗುರುವಿನ ಅಥವಾ ಗುರುಮಠದ ಒಬ್ಬ ಗುರುವಿನ ಒಂದು ನೆಲೆಯಲ್ಲೇ ಇಟ್ಟುಕೊಂಡು ಅವನನ್ನು ನೋಡ್ತಾರೇನೋ ಅಂತ ನನಗೆ ಭಾಸ ಆಗ್ತದೆ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಶಿಕ್ಷಕರ ದಿನವನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ನನಗೆ ತಿಳಿದ ಹಾಗೆ ಬಹಳ ದೇಶಗಳಲ್ಲಿ ಈ ಪದ್ಧತಿ ಇಲ್ಲ. ಶಿಕ್ಷಕರನ್ನ ಗೌರವಿಸುವುದು, ಒಳ್ಳೆಯ ಕೆಲಸ ಮಾಡುವಂಥ ಶಿಕ್ಷಕರನ್ನು ಪ್ರೋತ್ಸಾಹಿಸುವುದು, ಅವರನ್ನ ಪ್ರತ್ಯೇಕವಾಗಿ ಗುರುತಿಸುವುದು, ಇದೆಲ್ಲ ಇಲ್ಲಿ ನಡೀತಾ ಇದೆ. ಈ ಅದಕ್ಕೆ ಒಂದು ಕಾರಣ ಈ ಮುಂದುವರಿಕೆಯಲ್ಲಿ ನಾವು ಕಾಣುವಂಥದ್ದು ಎಲ್ಲ ನೌಕರರ ಹಾಗೆ ಶಿಕ್ಷಕ ಅಲ್ಲ ಅಂತ ಹೇಳುವುದನ್ನು ಸಮುದಾಯ ಗುರುತಿಸಿದೆ. ಮೊದಲನೇದಾಗಿ ಅವರು ಕೆಲಮಟ್ಟದ ತ್ಯಾಗ ಮಾಡಿರ್ತಾರೆ. ಬೇರೆ ಉದ್ಯೋಗಿಗಳಿಗೆ ಹೋಗುವಾಗಿದ್ದಂತಹ ಆಮಿಷಗಳು ಈಗ ಶಿಕ್ಷಕ ವೃತ್ತಿ ಬರುವಾಗ ಇರುವುದಿಲ್ಲ. ಅದು ಒಂದು ಕಾರಣ ಅವರ ಬಗ್ಗೆ ವಿಶೇಷವಾದಂತಹ ಗೌರವ ಬರಲಿಕ್ಕೆ ಸಮುದಾಯದಲ್ಲಿ. ಇನ್ನೊಂದು ಅವ್ರ ಬಗ್ಗೆ ಇರುವಂತಹ ಒಂದು ವಿಶ್ವಾಸ ಮತ್ತು ಒಂದು ನಮ್ಮ ಮಕ್ಕಳನ್ನ ಅವರು ಅವರ ಭವಿಷ್ಯವನ್ನು ರೂಪಿಸ್ತಾರೆ ಅಂತ ಹೇಳುವಂತಹ ಒಂದು ಭರವಸೆ, ಈ ಎರಡು ಸೇರಿಕೊಂಡು ಅವರನ್ನ ಸಮುದಾಯ ಬಹಳ ಈಗಲೂ ವಿಶೇಷವಾಗಿ ಗುರುತಿಸ್ತದೆ. ಇವತ್ತು ಶಿಕ್ಷಕರಿಗೆ ಸಿಕ್ಕಿದಂತಹ ಗೌರವ ಬೇರೆ ಉದ್ಯೋಗಿಗಳಿಗೆ ಅದೇ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಅಂತ ಒಂದು ದಿನ ಇವತ್ತು ಬಂದಿದೆ. ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ನಡೆದಿದೆ. ಸಂಘ ಸಂಸ್ಥೆಗಳು ತನ್ನ ಆಚರಿಸ್ತಾ ಇವೆ, ಶೈಕ್ಷಣಿಕ ಸಂಸ್ಥೆಗಳು ಅದನ್ನ ಆಚರಿಸ್ತಾ ಇವೆ, ವಿದ್ಯಾರ್ಥಿಗಳು ಆಚರಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಹಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೇರಿಕೊಂಡು ತಮ್ಮ ಗುರುಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದು ಈ ಸಮಾಜ ಒಂದು ಸರಿಯಾದ ದಾರಿಯಲ್ಲಿ ನಡೀತಾ ಇದೆ. ಎಷ್ಟೋ ಸ್ಥಿತ್ಯಂತರಗಳ ನಡುವೆ ಒಂದು ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಅಂತ ಹೇಳುವುದಕ್ಕೆ ಇದೊಂದು ಗುರುತು ಅಂತ ನನಗೆ ಅನಿಸ್ತದೆ ಎಷ್ಟೋ ಬಾರಿ. ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಒಬ್ಬ ಹಿರಿಯ ಶಿಕ್ಷಕನಾಗಿ ನಿವೃತ್ತ ಶಿಕ್ಷಕನಾಗಿ ಎಲ್ಲ ಶಿಕ್ಷಕರಿಗೆ ಶಿಕ್ಷಕ ದಿನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ವಾಸ್ತವ ವಿಷಯ. ಎರಡು ವರ್ಗಗಳಿಗೆ ಎರಡು ವರ್ಗದ ಶಾಲೆಗಳ ಸೃಷ್ಟಿಯಾಗಿದೆ ಈ ದೇಶದಲ್ಲಿ. ಇದು ದೀರ್ಘಕಾಲದಿಂದ ಬೆಳೆದು ಬಂದಂತ ಒಂದು ಅದು ಜನ್ಮ ತಾಳಿ ಬೆಳೆದು ಬಂದಂತ ಒಂದು ವ್ಯವಸ್ಥೆ ಆಗಿದೆ. ಒಂದು ಕಡೆ ಖಾಸಗಿ ಶಿಕ್ಷಣ, ಇನ್ನೊಂದು ಕಡೆ ಸರ್ಕಾರಿ ವ್ಯವಸ್ಥೆಯ ಶಿಕ್ಷಣ. ಈ ಖಾಸಗಿ ಶಿಕ್ಷಣ ಅಂತ ಹೇಳುವುದು ಹಣವಂತರಿಗೆ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬಡವರಿಗೆ ಅಂತ ಹೇಳುವ ಒಂದು ಕಲ್ಪನೆ ಬಂದು ಮುಟ್ಟಿದೆ. ಇದನ್ನ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗ್ತದ, ಆಗುವುದಾದ್ರೆ ಯಾವಾಗ ಆಗ್ತದೆ, ಇದೊಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನ ಕಾಡ್ತಾ ಇದೆ. ನನಗೆ ತಿಳಿದ ಹಾಗೆ ಬಹಳ ಜನರು ಇದನ್ನ ಈ ಒಂದು ಗೊಂದಲವನ್ನ ಅಥವಾ ಈ ಅಂತರವನ್ನ ತೊಡೆದು ಹಾಕ್ಲಿಕ್ಕೆ
ಸಾಮಾನ್ಯ ಶಿಕ್ಷಣ ಬರಬೇಕು ಅಂತ ತಮ್ಮ ವಾದವನ್ನು ಮುಂದಿಟ್ಟಿದ್ದೀನಿ. ಅದರ ಸಂಗಡವೇ ನೆರೆಹೊರೆಯ ಶಾಲೆಗಳು ಅಂದರೆ ಒಂದು ಶಾಲೆಗೆ ಅದರ ಸುತ್ತಮುತ್ತ ಇರುವಂಥ ಎಲ್ಲ ಮಕ್ಕಳು ಹೋಗಬೇಕು. ಇಂಥ ಒಂದು ಪರಿಕಲ್ಪನೆಯನ್ನು ಈ ದೇಶದಲ್ಲಿ ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳುವ ವಾದ ಇದೆ. ಆದರೆ ಅಷ್ಟು ಸುಲಭ ಅಲ್ಲ, ಯಾಕಂದರೆ ಬಹಳ ದೊಡ್ಡ ದೇಶ ಇದು, ದೊಡ್ಡ ವಿದ್ಯಾರ್ಥಿ ಸಂಖ್ಯೆ ಇಲ್ಲಿದೆ. ಈಗ ಇಂಗ್ಲೆಂಡ್ನಲ್ಲಿ ಈ ಪದ್ಧತಿ ಇದೆ, ಅಲ್ಲಿ ನೆರೆಹೊರೆಯ ಶಾಲೆಯ ಪದ್ಧತಿ ಇದೆ. ಅಂದರೆ ಒಳ್ಳೆಯ ಶಾಲೆ ಕೆಲವು ಕಡೆಯಲ್ಲಿ ಇರ್ಬೋದು, ಸಾಮಾನ್ಯ ಶಾಲೆಗಳು ಕೆಲವು ಕಡೆ ಇರ್ಬೋದು. ಒಬ್ಬ ಪೇರೆಂಟ್ ತನಗೆ ಒಳ್ಳೆಯ ಶಾಲೆ ಬೇಕು ಅಂತ ಹೇಳಿದ್ರೆ ಅವನ ವಾಸ್ತವ್ಯವನ್ನು ಬದಲು ಮಾಡಬೇಕು ಆಗ್ತದೆ ಅಲ್ಲಿ. ಆದರೆ ಇಲ್ಲಿ ಅದು ಸಾಧ್ಯ ಇಲ್ಲ. ಇದು ಬಹಳ ದೀರ್ಘಕಾಲ ನನಗೆ ಕಾಣ್ತದೆ, ದೀರ್ಘಕಾಲ ಈ ವ್ಯವಸ್ಥೆ ಮುಂದರಿಲಿಕ್ಕಿದೆ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅದರ ಕಡೆಗೆ ನಮ್ಮ ಪೋಷಕರ ಆಕರ್ಷಣೆ ಇದೆಲ್ಲ ಹೆಚ್ಚಾಗಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬಹಳ ಮುಖ್ಯವಾಗಿ ಪ್ರೌಢ ಶಿಕ್ಷಣದ ತನಕ ಅದು ನಶಿಸಿ ಹೋಗಿ ಒಂದು ವ್ಯವಸ್ಥೆ ಬರ್ತದ, ಹೀಗೆಲ್ಲ ಯೋಚನೆಗಳು ಬರ್ತದೆ ನಮ್ಗೆ. ಹಾಗಾಗಿ ಈ ಒಂದು ಅಂತರವನ್ನು ಸನಿಹದಲ್ಲಿ ಕಾಲದ ನಿಕಟ ಕಾಲದಲ್ಲಿ ಅದನ್ನು ಎದುರಿಸ್ಲಿಕ್ಕಾಗ್ತದೆ, ಪರಿಹರಿಸ್ಲಿಕ್ಕಾಗ್ತದೆ ಅಂತ ಹೇಳುವಂಥ ಆಶಾಭಾವನೆ ನನಗಂತೂ ಇಲ್ಲ. ಕೋವಿಡ್ ಬಹಳ ಹಾನಿ ಮಾಡಿದೆ, ಅದು ಕೇವಲ ಶಿಕ್ಷಣ ಕ್ಷೇತ್ರದ ಮೇಲೆ ಮಾತ್ರ ಅಲ್ಲ, ಆರ್ಥಿಕ ಕ್ಷೇತ್ರದ ಮೇಲೆ ಮಾಡಿದೆ, ಉದ್ಯೋಗದ ಮೇಲೆ ಮಾಡಿದೆ, ತುಂಬ ಹೊಡೆತಗಳನ್ನು ಕೊಟ್ಟಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅದು ತನ್ನ ಒಂದು ಕೆಟ್ಟ ಪ್ರಭಾವವನ್ನು ಬೀರಿತು. ಶಾಲೆಗಳು ಮುಚ್ಚಲ್ಪಟ್ಟು, ಕಾಲೇಜುಗಳು ಮುಚ್ಚಲ್ಪಟ್ಟು, ಮಕ್ಕಳಿಗೆ ಆನ್ಲೈನ್ ಶಿಕ್ಷಣವನ್ನು ಕೊಡುವಂಥ ಪದ್ಧತಿ ಆರಂಭ ಆಯಿತು. ಕೆಲವು ಕಡೆಗಳಲ್ಲಿ ಮಕ್ಕಳನ್ನು ಒಂದೊಂದು ಕಡೆ ಸೇರಿಸಿ ಅಲ್ಲಿ ಹೋಗಿ ಶಿಕ್ಷಕರು ಹೋಗಿ ಪಾಠ ಮಾಡುವ ಕ್ರಮ ಆರಂಭ ಆಯಿತು. ಒಂದು ಶೈಕ್ಷಣಿಕ ವರ್ಷ ಹೆಚ್ಚು ಕಡಿಮೆ ನಷ್ಟ ಆದಂತೆ ಕಾಣ್ತೇವೆ ನಾವು. ಇದು ಕೋವಿಡ್ ತಂದಂತಹ ಒಂದು ದುರಂತ. ಆದರೆ ಅದರ ನಂತರ ಒಂದು ಚೇತರಿಕೆಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾವು ಇದನ್ನೆಲ್ಲ ಗತಕಾಲಕ್ಕೆ ಸೇರಿ ಹೋದಂಥ ಒಂದು ದುರಂತ ಅಂತ ಹೇಳಿ ನಾವು ಭಾವಿಸ್ಲಿಕ್ಕೆ ಆರಂಭ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಬಹಳ ಬೇಗ ಈ ದೇಶದಲ್ಲಿ ಅದರಿಂದ ಹೊರಬರುವಂತಹ ಪ್ರಯತ್ನಗಳು ನಡೆದಿವೆ ಮತ್ತು ಅದರಲ್ಲಿ ಯಶಸ್ಸು ಕೂಡ ಆಗಿದೆ. ಇವತ್ತು ಶಾಲೆ ಕಾಲೇಜುಗಳು ಸರಿಯಾಗಿ ನಡೀತಾ ಇವೆ, ಪಾಠ ಪ್ರವಚನಗಳು ನಡೀತಾ ಇವೆ, ಈ ಆನ್ಲೈನ್ ಶಿಕ್ಷಣ ಶಾಲೆಗಳ ಮೂಲಕ ನಡೆಯುವಂಥದ್ದು, ಬೇರೆ ಖಾಸಗಿಯವರು ನಡೆಸುವಂಥದ್ದು ಹೇಗೆ ನಡೀತಾ ಇದೆ, ಶಾಲೆಗಳ ಮೂಲಕ ನಡೆಸುವಂತಹ ಪರಿಸ್ಥಿತಿ ಬಂದಿತ್ತಲ್ಲ, ಅದು ಈಗ ನಿವಾರಣೆ ಆಗಿದೆ. ಹಾಗಾಗಿ ಅದರ ಪರಿಣಾಮ ಈಗ ನಶಿಸ್ತಾ ಇದೆ, ಕಡಿಮೆ ಆಗ್ತಾ ಬಂದು ನಶಿಸ್ತಾ ಇದೆ. ಇದರಲ್ಲಿ ಶಿಕ್ಷಕರು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಇಲ್ಲಿ ಈ ದೇಶದಲ್ಲಿ. ಇದಕ್ಕೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ, ಅವರು ಶಾಲೆ ಬಂದಾದಾಗಲೂ ಕೂಡ ಅವರು ಪಾಠ ಮಾಡಿದ್ದಾರೆ. ಅಪಾಯವನ್ನು ಎದುರಿಸಿ, ಹಬ್ಬುವಂತಹ ಕಾಯಿಲೆ ಅದು ಬಹಳ ತೀವ್ರಗತಿಯಲ್ಲಿ, ಅದನ್ನು ಎದುರಿಸಿ ಅವರು ಕೆಲಸ ಮಾಡಿದ್ದಾರೆ. ಅದರ ನಂತರ ಕೂಡ ಮತ್ತೆ ಪುನಃ ತಮ್ಮ ಹಿಂದಿನ ವ್ಯವಸ್ಥೆಗೆ ಮರಳುವಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಇದು ಇನ್ನೂ ಸ್ವಲ್ಪ ದಿನಗಳ ತನಕ ಇದರ ಪ್ರಭಾವ ಇರಬಹುದು ಅಂತ ನನಗೆ ಕಾಣ್ತದೆ. ಅದು ಒಂದು ದೊಡ್ಡ ದುಷ್ಪರಿಣಾಮ ಮಾಡಿದ್ದು ಕೂಡ ನಾವು ಗಣಿಸದೇ ಇರ್ಲಿಕ್ಕೆ ಆಗೋದಿಲ್ಲ. ಅದು ಏನಂತ ಹೇಳಿದ್ರೆ, ಮೊದಲೇ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಮೊಬೈಲ್ನ ಒಂದು ಅದಕ್ಕೆ ಆ ಒಂದು ಗೀಳಿಗೆ ಒಳಗಾದದನ್ನು ಕಾಣ್ತೇವೆ. ಈ ಆನ್ಲೈನ್ ಶಿಕ್ಷಣ ಬಂದಿದ್ರಿಂದ ಅದಕ್ಕೊಂದು ಸ್ವೀಕಾರಾರ್ಹತೆ ಬಂತು ಅಂತ ಶಿಕ್ಷಕರೆಲ್ಲ ಮಾತಾಡುವುದನ್ನು ಕೇಳಿದ್ದೇವೆ. ಅದರ ನಂತರ ಅದು ಹೆಚ್ಚಾಯಿತು ಅಂತ ಮಕ್ಕಳಲ್ಲಿ. ಇದು ಒಂದು ಬಂಧನವನ ಶಿಕ್ಷಕರಿಗೆ, ಹೇಗೆ ಅದನ್ನು ಅವರು ಅದು ಆಗದೇ ಇದ್ದಾಗೆ ಇನ್ನು ಮುಂದರಿಯದಿದ್ದ ಹಾಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಹೇಳುವುದನ್ನು ಶಿಕ್ಷಕರು ಚಿಂತಿಸಿ ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ನನಗೆ ಹಾಗೆ ಅನಿಸೋದಿಲ್ಲ. ಇದು ಯಾವಾಗಲೂ ಹೇಳ್ತಾ ಇದ್ದಂಥ ಮಾತು.
ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದಾಗಲೂ ಈ ಮಾತನ್ನು ಕೇಳ್ತಾ ಬಂದೆ. ನಾವು ನನ್ನ ಪೂರ್ವಜರು ಹೇಳ್ತಾ ಇದ್ರು, ನನ್ನ ತಂದೆ, ನನ್ನ ಚಿಕ್ಕಪ್ಪ, ನಾವು ಕಲಿಯುವಾಗಿನ ಗುಣಮಟ್ಟದ ಶಿಕ್ಷಣ ಈಗಿಲ್ಲ ಅಂತ ಹೇಳ್ತಾ ಇದ್ರು. ನನ್ನ ಸಮಕಾಲೀನರು ಕೂಡ ಅದನ್ನೇ ಹೇಳ್ತಾ ಬಂದಿದ್ದಾರೆ. ಇವರೆಲ್ಲರೂ ನನಗೆ ಕಂಡ ಹಾಗೆ ಅವರು ಪರಿಗಣನೆಯಲ್ಲಿ ಇಟ್ಕೊಂಡಿದ್ದು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು. ಈಗ ನನ್ನ ತಂದೆ, ನನ್ನ ಚಿಕ್ಕಪ್ಪ ಇವರೆಲ್ಲ ಆಂಗ್ಲ ಮಾಧ್ಯಮ ಶಿಕ್ಷಣದಲ್ಲಿ ಕಲಿತು. ಆಂಗ್ಲ ಮಾಧ್ಯಮವೇ ಶ್ರೇಷ್ಠ, ಈಗ ಮಾತೃಭಾಷೆ ಶಿಕ್ಷಣ ಅಥವಾ ಪ್ರಾದೇಶಿಕ ಭಾಷೆಯ ಶಿಕ್ಷಣ ಅದು ಅಷ್ಟು ಪರಿಣಾಮಕಾರಿಯಾಗ ಅಲ್ಲ, ಗುಣಮಟ್ಟದ್ದಲ್ಲ ಎನ್ನುವ ಒಂದು ಕಲ್ಪನೆಯಿಂದ ಅವರು ಮಾತಾಡ್ತಾರೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಇವತ್ತು ಈ ಶಿಕ್ಷಣದ ಪರಿಣಾಮವಾಗಿ ಹಿಂದಿಗಿಂತ ಹೆಚ್ಚು ಜನ ತಂತ್ರಜ್ಞರು ಹೊರಗೆ ಬರ್ತಾ ಇದ್ದಾರೆ, ವಿಜ್ಞಾನಿಗಳು ಹೊರಗೆ ಬರ್ತಾ ಇದ್ದಾರೆ, ಲೇಖಕರು ಹೊರಗೆ ಬರ್ತಾ ಇದ್ದಾರೆ, ಬೇರೆ ಬೇರೆ ರಂಗಗಳಲ್ಲಿ ಸಾಧನೆ ಮಾಡುವಂತಹ ಬಹಳಷ್ಟು ಜನರು ಇದೇ ಶಿಕ್ಷಣ ಕ್ಷೇತ್ರದ ಒಂದು ಪ್ರಾಡಕ್ಟ್ ಆಗಿ ಹೊರಗೆ ಬರ್ತಾ ಇದ್ದಾರೆ. ಅದರಲ್ಲಿ ನಾವೇನು ಹಿನ್ನೆಲೆ ಕಾಣ್ತಾ ಇಲ್ಲ. ಜಗತ್ತಿನಾದ್ಯಂತ ನಮ್ಮ ತಂತ್ರಜ್ಞರಿಗೆ, ನಮ್ಮ ಆಡಳಿತಗಾರರಿಗೆ ಬೇಡಿಕೆ ಇದೆ. ಹಾಗಾಗಿ ಶಿಕ್ಷಣದ ಮಟ್ಟ ಕುಸಿತ ಇದೆ ಅಂತ ಹೇಳೋದು ಒಂದು, ಅದಕ್ಕೆ ನಾವು ಕೊಡಬಹುದಾದಂಥ ಒಂದು ವ್ಯಾಖ್ಯಾನ ಅಂತ ಹೇಳಿದ್ರೆ ಸಾರ್ವತ್ರೀಕರಣ. ಶಿಕ್ಷಣದ ಸಾರ್ವತ್ರೀಕರಣ ಆದಾಗ ಸಹಜವಾಗಿ ಆ ಸಂಖ್ಯೆ ದೊಡ್ಡದಾಗ್ತದೆ. ಈ ಶೈಕ್ಷಣಿಕ ಮನೋವಿಜ್ಞಾನ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಸಮೂಹ ಶಿಕ್ಷಣದ ವಿದ್ಯಾರ್ಥಿಗಳ ಸಮೂಹದಲ್ಲಿ ಅತ್ಯಂತ ಕಳಪೆ ಸಾಧನೆ ಮಾಡುವಂತ ಮಕ್ಕಳು ಇರ್ತಾರೆ, ಅತ್ಯಂತ ಶ್ರೇಷ್ಠ ಸಾಧನೆ ಮಾಡುವವರು ಇರ್ತಾರೆ, ಮಧ್ಯದಲ್ಲಿ ಒಂದಷ್ಟು ಜನ ಇರ್ತಾರೆ. ಇದು ಎಲ್ಲ ಕಾಲದಲ್ಲಿ ಇರ್ತದೆ. ಈಗ ಏನಾಗಿದೆ ಅಂದ್ರೆ, ನಾನು ಕಂಡ ಹಾಗೆ ಅತ್ಯಂತ ಕಳಪೆ ಸಾಧನೆ ಮಾಡುವವ್ರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಒಟ್ಟು ಸಂಖ್ಯೆ ಹೆಚ್ಚಾದ್ರಿಂದ, ಹಾಗೆ ಅತ್ಯಂತ ಹೆಚ್ಚು ಸಾಧನೆ ಮಾಡುವವ್ರ ಸಂಖ್ಯೆ ಕೂಡ ಅಷ್ಟೇ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಅದೇ ಕಾರಣ ನಮ್ಮ ಜನಸಂಖ್ಯೆ ಹೆಚ್ಚಾಗಿರು. ಹಾಗಾಗಿ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಯಿತು ಅಂತ ನಾನು ಭಾವಿಸಿದೆ. ಈಗಲೂ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆ, ಪ್ರಯೋಗಗಳು ನಡೀತಾ ಇವೆ, ಇವತ್ತು ಬೇಕಾದಂಥ ಬೇರೆ ಬೇರೆ ಉಪಕರಣಗಳನ್ನು ಬಳಸ್ತಾ ಇದ್ದಾರೆ, ಒಳ್ಳೆಯ ಶಿಕ್ಷಕರು ಬರ್ತಾ ಇದ್ದಾರೆ. ಇವತ್ತು ಅದರಲ್ಲಿ ಮುಖ್ಯವಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಅವರ ಮೆರಿಟ್ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾ ಇದ್ದಾರೆ. ನಾವು ಸರ್ಕಾರಿ ಶಾಲೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ, ಒಳ್ಳೆಯ ಶೈಕ್ಷಣಿಕ ಚಟುವಟಿಕೆ ನಡೀತದೆ. ಹಾಗಾಗಿ ಅದು ನನಗಂತೂ ನಾನು ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪುವುದಿಲ್ಲ. ಸರಿ ಅಂತ ಅನ್ಸೋದಿಲ್ಲ ನನಗೆ. ನಾನು ಶಿಕ್ಷಕನಾಗಿ, ಪ್ರೌಢಶಾಲೆ ಶಿಕ್ಷಕನಾಗಿ 130 ರೂಪಾಯಿಯ ವೇತನಕ್ಕೆ ಸೇರಿದೆ. ಆಗಿನಲ್ಲೂ ನಾವು ಹೇಳ್ಕೊಳ್ತಾ ಬಂದಿದ್ದೇವೆ ಶಿಕ್ಷಕರು ಅವರು ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಾ ಬಂದಿದೆ. ಕಾಲಕ್ಕೆ ಸರಿಯಾಗಿ ಸ್ವಲ್ಪ ಹೆಚ್ಚಾಗ್ತಾ ಬಂದಿದೆ. ಬೇರೆ ಉದ್ಯೋಗಗಳಿಗೆ ಹೋಲಿಸುವಾಗ ಶಿಕ್ಷಕರಿಗೆ ಸ್ವಲ್ಪ ವೇತನ ಕಡಿಮೆ ಇತ್ತು. ಆದರೆ ಕಾಲಕ್ರಮೇಣ ಶಿಕ್ಷಕರ ವೇತನದಲ್ಲಿ ಬಹಳ ಬದಲಾವಣೆಗಳಾಗಿವೆ. ಇವತ್ತು ಕಚೇರಿಗಳಲ್ಲಿ ದುಡಿಯುವಂಥ ನೌಕರರಿಗೂ ಮತ್ತು ಶಿಕ್ಷಕರಿಗೂ ವೇತನದಲ್ಲಿ ದೊಡ್ಡ ತಾರತಮ್ಯ ಇದೆ. ಶಿಕ್ಷಕರಿಗೆ ಹೆಚ್ಚು ವೇತನ ಸಿಗ್ತಾ ಇದೆ. ನೀವು ಕಾಲೇಜ್ ಶಿಕ್ಷಣಕ್ಕೆ ಹೋದರಂತೂ ಅಲ್ಲಿ UGC ವೇತನ ಬಂದಿದೆ. ಲಕ್ಷಾಂತರ ರೂಪಾಯಿ ವೇತನವನ್ನು ಅಲ್ಲಿನ ಶಿಕ್ಷಕರು ಪಡಿತಾರೆ. ನಂತರ ಶಿಕ್ಷಕರಿಗೆ ನೀಡುವಂಥ ಸೌಲಭ್ಯ ಹೆಚ್ಚಾಗಿದೆ. ಅವರಿಗೆ ಅದು ಪೆನ್ಷನ್ ಆಗಿರ್ಬೋದು ಅಥವಾ ಗ್ರ್ಯಾಜುಯೇಟಿಗೆ ರೂಪದಲ್ಲಿ ಸಿಗುವಂಥದ್ದಾಗಿರ್ಬೋದು, ಅವರಿಗೆ ಆರೋಗ್ಯ ವಿಮೆ ಆಗಿರ್ಬೋದು, ಅವರಿಗೆ ಪ್ರೊವಿಡೆಂಟ್ ಫಂಡ್ ಆಗಿರ್ಬೋದು, ಇವೆಲ್ಲ ಇವತ್ತು ಹೆಚ್ಚಾಗ್ತಾ ಬಂದಿದೆ. ಶಿಕ್ಷಕರು ಒಂದು ಕಾಲದಲ್ಲಿ ತಮ್ಮ ವೇತನಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಸ್ಥಿತಿಯನ್ನು ನಾನು ಕಂಡಿದೆ. ಆದರೆ ಇವತ್ತು ಅದು ಕಡಿಮೆ ಆಗಿದೆ. ಕಾರಣ ಅಂತ ಹೇಳಿದ್ರೆ ಹೆಚ್ಚು ಸಂತೃಪ್ತಿಯಿಂದ ಬದುಕಬಹುದಾದ, ಬದುಕಲಿಕ್ಕೆ ಬೇಕಾಗಬಹುದಾದಂಥ ವರಮಾನ ಅವರಿಗೆ ಸಿಗ್ತಾ ಇದೆ. ಹಾಗಾಗಿ ಅವರು ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾರೆ, ಬೇರೆಯವರಿಗೆ ಅವರಿಗಿಂತ ಹೆಚ್ಚು ವೇತನ ಕೊಡ್ತಾರೆ, ಅದನ್ನು ನಾನು ಒಪ್ಪುವುದಿಲ್ಲ. ಅವರ ಯಾರ್ಯಾರು ಅವರ ಶೈಕ್ಷಣಿಕ ಅರ್ಹತೆ ಇದೆ ಅದಕ್ಕೆ ಸರಿಯಾಗಿ, ಆ ಮಾನದಂಡಕ್ಕೆ ಸರಿಯಾಗಿ ಒಳ್ಳೆಯ ವೇತನ ಇವತ್ತು ಸಿಗ್ತಾ ಇದೆ. ಒಂದು ಇದರಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇರುವಂಥದ್ದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಶಿಕ್ಷಕರ ಒಂದು ಶೋಷಣೆ ನಡೀತಾ ಇದೆ ಅಂತ ಹೇಳುವಂಥ ಒಂದು ಮಾತಿದೆ. ಅದು
ಸತ್ಯಾಂಶ ಕೂಡ ಹೌದು. ಅದು ಬಿಟ್ಟರೆ ಈಗ ಸರ್ಕಾರಿ ಸಂಸ್ಥೆಗಳಲ್ಲಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡಿಯುವಂಥ ಕಾಯಂ ಶಿಕ್ಷಕರು ಅವರಿಗೆ ವೇತನದಲ್ಲಿ ಕೊರತೆ ಆಗ್ತಾ ಇದೆ. ಈಗ ನಾನು ಇಷ್ಟೋರೆಗೆ ಹೇಳಿದ ಮಾತಿಗೆ ಪೂರಕವಾಗಿಯೇ ಈ ವಿಚಾರ ಇದೆ. ಎರಡು ವಿಧದ ಶಿಕ್ಷಕರ ಸೃಷ್ಟಿಯಾಗಿಬಿಟ್ಟಿದೆ. ನೀವು ಕಾಲೇಜಿಗೆ ಹೋದರೂ ಅಲ್ಲಿ ಅತಿಥಿ ಶಿಕ್ಷಕರಿದ್ದಾರೆ, ಶಾಶ್ವತ ಶಿಕ್ಷಕರಿದ್ದಾರೆ. ಶಾಲೆಗಳಿಗೆ ಬಂದರೂ ಅಲ್ಲಿ ಅತಿಥಿ ಶಿಕ್ಷಕರು ಇದ್ದಾರೆ, ಶಾಶ್ವತ ಶಿಕ್ಷಕರಿದ್ದಾರೆ. ಈ ಅತಿಥಿ ಶಿಕ್ಷಕರ ಯಾಕೆ ಬಂದರು ಅಂತ ಕೇಳಿದರೆ, ಇದು ಒಂದು ಸರ್ಕಾರದ ಶೈಕ್ಷಣಿಕ ಧೋರಣೆಯಲ್ಲಿರುವಂತಹ ಒಂದು ಮುಂದಾಲೋಚನೆಯ ಕೊರತೆ. ಶಿಕ್ಷಕರು ನಿವೃತ್ತರಾಗ್ತಾರೆ, ನೇಮಕಾದಂತಹ ಶಿಕ್ಷಕರು ಅವರ ಸೇವಾವಧಿ ಮುಗಿದ ತಕ್ಷಣ ಅವರು ನಿವೃತ್ತರಾಗ್ತಾರೆ. ಆದರೆ ನಿವೃತ್ತರಾದಂತಹ ಅಥವಾ ಮೃತರಾಗ್ತಾರೆ ಕೆಲವರು, ಆ ಅಲ್ಲಿ ಸೃಷ್ಟಿಯಾಗುವಂತಹ ಖಾಲಿ ಹುದ್ದೆಗಳಿಗೆ ಸಕಾಲದಲ್ಲಿ ನೇಮಕ ಮಾಡುವಂತಹ ಕ್ರಮ ಇಲ್ಲ. ಈಗ ಇದು ಒಂದು ಭಾಗ. ಆದರೆ ಎರಡನೇದು, ಎಲ್ಲ ಸರ್ಕಾರಗಳು ಇಡೀ ದೇಶದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ಪದ್ಧತಿ ಇದೆ. ಇಕಾನಮಿ ಡ್ರೈವ್ ಅಂತ ಇದೆ, ಸರ್ಕಾರ ಉಳಿತಾಯ ಮಾಡು, ವೆಚ್ಚವನ್ನು ಕಡಿಮೆ ಮಾಡು, ಆಡಳಿತ ವೆಚ್ಚವನ್ನು ಕಡಿಮೆ ಮಾಡು. ಆದರೆ ಶಿಕ್ಷಕ ಮತ್ತು ಶಿಕ್ಷಣ ಸಂಸ್ಥೆ ಅದು ಮತ್ತು ಒಂದು ಆಡಳಿತ ವ್ಯವಸ್ಥೆ, ಅದೆರಡು ಒಂದೇ ಅಲ್ಲ. ಇದರ ನಡುವೆ ಇರುವಂತಹ ಅಂತರವನ್ನ ಯಾವ ಸರ್ಕಾರಗಳು ಇಷ್ಟುವರೆಗೆ ಮನಗಂಡಿಲ್ಲ. ಕಚೇರಿಗಳಲ್ಲಿ ಒಂದೆರಡು ಹುದ್ದೆಗಳು ಕೊರತೆ ಆದರೆ ಅಲ್ಲಿ ಕೊರತೆಯನ್ನು ನೀಗಬಹುದು. ಅದೇ ಶಾಲೆಗಳಲ್ಲಿ ಆದರೆ ಅಥವಾ ಮೇಲಿನ ಸ್ತರದ ಶಿಕ್ಷಣ ಸಂಸ್ಥೆಗಳಲ್ಲಿ ಆದರೆ ಆ ಕೊರತೆಯನ್ನು ತುಂಬಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಯಾಕಂದರೆ ಅಲ್ಲಿ ಪರಿಣತಿ ಬೇಕಾಗ್ತದೆ, ತರಬೇತಿ ಬೇಕಾಗ್ತದೆ. ಒಬ್ಬ ಶಿಕ್ಷಕ ಒಂದು ವಿಷಯವನ್ನು ಎರಡು ವಿಷಯವನ್ನು ಕಲಿಸಬಹುದೇ ಹೊರತು ಎಲ್ಲ ವಿಷಯವನ್ನು ಕಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ಕೊರತೆ ಅಂತ ಹೇಳುವುದು ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ನಮ್ಮ ಕಣ್ಣು ಮುಂದೆ ಇರುವಂತಹದ್ದು ಏನು ಕೇಳಿದ್ರೆ, ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಷ್ಟು ಶಿಕ್ಷಕರ ಕೊರತೆ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸರ್ಕಾರಗಳು ಕಂಡುಕೊಂಡಂತಹ ಒಂದು ಕೆಟ್ಟ ಸಂಪ್ರದಾಯ ಏನು ಕೇಳಿದ್ರೆ, ಅತಿಥಿ ಶಿಕ್ಷಕರನ್ನ ಅಥವಾ ಅರೆಕಾಲಿಕ ಶಿಕ್ಷಕರನ್ನ ನೇಮಕ ಮಾಡುವುದು. ಇದು ಒಂದು ದೊಡ್ಡ ದುರಂತ ಅಂತ ಕರೀತೇವೆ ನಾವು. ಶಿಕ್ಷಣ ಕ್ಷೇತ್ರವನ್ನ ಪ್ರವೇಶಿಸಿದಂತಹ ಒಂದು ದೊಡ್ಡ ದುರಂತ ಇದು. ಎಷ್ಟು ಬೇಗ ಈ ದುರಂತ ದೂರ ಆಗ್ತದೋ ಅಷ್ಟು ಈ ಶಿಕ್ಷಣ ಕ್ಷೇತ್ರ ಇನ್ನಷ್ಟು ಬೆಳವಣಿಗೆ ಸಾಧಿಸ್ತದೆ, ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ್ತದೆ. ಬಹಳ ಚರ್ಚೆಗಳು ನಡೀತಾ ಇವೆ ಡಿಜಿಟಲೈಸೇಷನ್ ಇಂದ ಶಿಕ್ಷಕರ ಸ್ಥಾನ ಅದು ಕುಸಿತ ಆಗ್ತದೆ. ಒಂದು ಹಂತ ಬರ್ಬೋದು ಶಿಕ್ಷಕರ ಸಂಖ್ಯೆಯಲ್ಲಿ ಕುಸಿತ ಆಗ್ತದೆ. ಈಗ AI ಬಂದಿದೆ, ಶಿಕ್ಷಕ ಮಾಡುವ ಕೆಲಸವನ್ನೆಲ್ಲ ಯಂತ್ರಗಳು ಮಾಡಿಬಿಡ್ಬೋದು. ಅವರಿಗೆ ಕೊಡಬೇಕಾದಂತಹ ಪಠ್ಯ ವಸ್ತುಗಳನ್ನೆಲ್ಲ ಡಿಜಿಟಲೈಸ್ಡ್ ವ್ಯವಸ್ಥೆಗಳ ಮೂಲಕ ನೀಡಬಹುದು. ಈ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತವೆ. ಮುಂದೆ ಏನಾಗ್ತದೆ ಗೊತ್ತಿಲ್ಲ ನಮಗೆ. ಆದರೆ ಇಷ್ಟರವರೆಗೆ ಶಿಕ್ಷಕರನ್ನ ರೀಪ್ಲೇಸ್ ಮಾಡುವಂತಹ ಹಂತಕ್ಕೆ ಈ ಡಿಜಿಟಲೈಸೇಷನ್ ಬಂದು ಮುಟ್ಟಿಲ್ಲ. ಅದಕ್ಕೆ ಬದಲಾಗಿ ಆ ಶಿಕ್ಷಕರ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಸ್ಥಿತಿ ಈ ಡಿಜಿಟಲೈಸೇಷನ್ ಬಂದಿದೆ. ಉದಾಹರಣೆಗೆ ಈಗ ಸ್ಮಾರ್ಟ್ ಕ್ಲಾಸ್ಗಳು ಬಂದಿವೆ, ಅಲ್ಲಿ ಡಿಜಿಟಲೈಡ್ ವ್ಯವಸ್ಥೆಯನ್ನು ಬಳಸ್ಕೊಳ್ತಾರೆ. ಶಿಕ್ಷಣಕ್ಕೆ ಬೇಕಾದಂಥ ಅಥವಾ ಕಲಿಕೆಗೆ ಬೇಕಾದಂತಹ ಪರಿಕರಗಳನ್ನು ಅದರ ಮೂಲಕ ತಗೊಂಡು ಮಕ್ಕಳಿಗೆ ಅದನ್ನು ಪ್ರದರ್ಶನ ಮಾಡ್ತಾರೆ, ಚರ್ಚೆಗಳನ್ನು ನಡೆಸ್ತಾರೆ, ಬೇರೆ ಬೇರೆ ಮಾಧ್ಯಮಗಳನ್ನು ಅಲ್ಲಿ ಬಳಸ್ತಾ ಇದ್ದಾರೆ. ಅದರಿಂದ ಹೊಸ ಹೊಸ ತಾಂತ್ರಿಕ ಆವಿಷ್ಕಾರಗಳಾಗಿವೆ ಅಲ್ಲ, ವಸ್ತುವನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅದನ್ನೆಲ್ಲ ಇವತ್ತು ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಷ್ಟರವರೆಗೆ ಅಂತಹ ಒಂದು ಸಮಸ್ಯೆ ರೂಪದಲ್ಲಿ ಅದು ಏನಾಗಿಲ್ಲ. ಮುಂದೆ ಏನಾಗ್ತದೆ ಅಂತ ಹೇಳೋದು ಕಷ್ಟ. ಯಾಕಂತಂದರೆ ದಿನದಿನವೂ ಈಗ ನಾವು AIಯಲ್ಲಿ ಕೆಲಸ ಮಾಡೋರು ಹೇಳ್ತಾರೆ, ಪ್ರತಿ ದಿನವೂ ಬದಲಾವಣೆ ಆಗ್ತಾ ಇದೆ. ಅವ್ರು ಎಷ್ಟೋ ಜನ ಈಗಾಗಲೇ ಅಲ್ಲಿ ಉದ್ಯೋಗದಲ್ಲಿದ್ದವರು ಹೊಸದಾಗಿ ಇಂಜಿನಿಯರ್ ಆಗುವವರಿಗೆ ಹೇಳುವ ಅಂತ ಅದನ್ನೊಂದು ತಗೊಳ್ಬೇಡಿ, ಭವಿಷ್ಯ ಏನಾಗ್ತದೋ ಹೇಳಿಕ್ಕಾಗಲಿಲ್ಲ ಅಂತ. ಅಂದರೆ ಅವ್ರಿಗೆ ಕೂಡ ಅದ ಒಂದು ಭಯ,
ಅಸ್ಥಿರತೆ ಬಂದುಬಿಟ್ಟಿದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋದು ಕಷ್ಟ ಆಗ್ತದೆ. ಶಿಕ್ಷಕ ಮತ್ತು ಶಿಷ್ಯ ಅಥವಾ ಗುರು ಮತ್ತು ಶಿಷ್ಯ, ಇದು ಒಂದು ಥರದ ಭಾವನಾತ್ಮಕ ಸಂಬಂಧ. ಈ ಸಂಬಂಧವನ್ನು ನಾವು ಬೇರೆ ವ್ಯವಸ್ಥೆಗಳಲ್ಲಿ ಕಾಣೋದಿಲ್ಲ. ಈಗ ನಾನು ಕಚೇರಿಗೆ ಹೋಗ್ತೇನೆ, ಅಲ್ಲಿ ಉದ್ಯೋಗಿ ಇದ್ದೇನೆ, ಅಲ್ಲಿ ಆ ಭಾವನಾತ್ಮಕ ಸಂಬಂಧ ಇಲ್ಲ. ಅದೇನೋ ಒಂದು ಅವರ ಕರ್ತವ್ಯ ಮಾಡಬೇಕು, ನಾನು ಅವರಿಂದ ಸೇವೆ ಪಡಿಬೇಕು. ಅದೇ ಒಬ್ಬ ವರ್ತಕನ ಹತ್ರ ಹೋದರೆ ನಾನು ದುಡ್ಡು ಕೊಟ್ಟು ಅವರಿಂದ ಸೇವೆ ಪಡಿತೇನೆ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗಲ್ಲ. ಅದು ಒಂದು ಮನುಷ್ಯ ಮನುಷ್ಯನ ನಡುವಿನ ಸಂಬಂಧ, ಒಬ್ಬ ಹಿರಿಯ ಮತ್ತು ಒಬ್ಬ ಕಿರಿಯನ ನಡುವಿನ ಸಂಬಂಧ. ಅದು ಹೇಗೆ ಮನೆಯಲ್ಲಿ ಹೇಗಿರ್ತದೆ, ತಂದೆ ಮತ್ತು ಮಗ, ತಾಯಿ ಮತ್ತು ಮಗ, ಈ ರೀತಿಯ ಒಂದು ಭಾವನೆಯಿಂದಲೇ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನ ಕಾಣಬೇಕಾಗ್ತದೆ. ಆ ಭಾವನಾತ್ಮಕ ಸಂಬಂಧವನ್ನ ಎಲ್ಲಿ ಸ್ಥಾಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಲ್ಲಿ ಪರಿಣಾಮಕಾರಿ ಶಿಕ್ಷಣ ಕೂಡ ನಡೆಯುವುದಿಲ್ಲ. ನಾವು ತುಂಬ ಇದಕ್ಕೆ ನಿದರ್ಶನಗಳು ಸಿಗ್ತವೆ ಶಾಲೆಗಳಲ್ಲಿ. ಯಾವ ಶಿಕ್ಷಕ ವಿದ್ಯಾರ್ಥಿಗಳೊಂದಿಗೆ ಮಕ್ಕಳ ಹಾಗೆ ವರ್ತಿಸ್ತಾನೆ, ಪೋಷಕನ ಹಾಗೆ ವರ್ತಿಸ್ತಾನೆ, ತಂದೆ ತಾಯಿ ಹಾಗೆ ವರ್ತಿಸ್ತಾನೆ, ಅಲ್ಲಿ ಕಲಿಕೆ ಬಹಳ ಪರಿಣಾಮಕಾರಿಯಾಗಿ ನಡೀತದೆ. ಕೇವಲ ನಿಮಿತ್ತ ಮಾತ್ರವಾಗಿ ಅಥವಾ ವೇತನಕ್ಕೆ ಎಷ್ಟು ಬೇಕೋ ಅಷ್ಟು ಅಂತ ಮಾಡುವ ಶಿಕ್ಷಕರು ಮತ್ತು ಅಲ್ಲಿ ಕಲಿಕೆ ನಡೆಸುವಂಥ ವಿದ್ಯಾರ್ಥಿ, ಅಲ್ಲಿ ಬರುವ ಫಲಿತಾಂಶವೇ ಬೇರೆ. ಅಂತಹ ಶಿಕ್ಷಕರನ್ನು ಯಾರು ಮಕ್ಕಳನ್ನ ಪೋಷಕರ ನೆಲೆಯಲ್ಲಿ ಕಾಣ್ತಾರೆ ಅವ್ರನ್ನ ವಿದ್ಯಾರ್ಥಿಗಳು ತುಂಬ ಮೆಚ್ಚಿಕೊಳ್ತಾರೆ, ದೀರ್ಘಕಾಲ ಅವ್ರ ನೆನಪಿನಲ್ಲಿ ಕೂಡ ಇಟ್ಕೊಳ್ತಾರೆ. ಈ ರೀತಿಯ ಸಂಬಂಧ ಗುರು ಶಿಷ್ಯರಲ್ಲಿ ಬೇಕಾಗ್ತದೆ. ಅದಕ್ಕೆ ನಮಗೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಅದಕ್ಕೆ ಹಿನ್ನೆಲೆಯೇ ಇದೆ, ಆ ರೀತಿಯ ಹಿನ್ನೆಲೆಯೇ ಇದೆ. ಅಂತಹ ದೊಡ್ಡ ಸಂಖ್ಯೆಯ ಶಿಕ್ಷಕರು ನಮ್ಮ ದೇಶದಲ್ಲಿ ಇದ್ದಾರೆ. ನಾನು ಕೇವಲ ವೇತನಕ್ಕಾಗಿ ಇಲ್ಲಿ ಬಂದಿಲ್ಲ, ನನಗೆ ಗೊತ್ತಿದೆ ಇದು ನನ್ನ ಉದ್ಯೋಗ ಅಂತ ಹೇಳಿದ್ರೆ, ಹೇಗೆ ದೇಶವನ್ನು ಕಾಯುವ ಒಬ್ಬ ಸೈನಿಕ ಇದ್ದಾನೆ, ಅವ ತನಗೆ ಸಿಕ್ಕಿದ ಪ್ರತಿಫಲಕ್ಕೆ ಮಾತ್ರ ಬಾಧ್ಯ, ನಾನು ಅದಕ್ಕಿಂತ ಹೆಚ್ಚು ಪ್ರತಿಫಲವನ್ನು ನಾನು ಬಯಸಬಾರದು ಅಥವಾ ಯೋಚಿಸ್ತಾನೆ. ಹಾಗೆ ಒಬ್ಬ ಶಿಕ್ಷಕ ಕೂಡ ಬಯಸ್ತಾನೆ. ಎಲ್ಲಿಯೋ ಅಪವಾದಗಳು ಇರ್ಬೋದು, ಇಲ್ಲ ಅಂತಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದುಕೊಂಡು ಬೇರೆ ವ್ಯವಹಾರ ಮಾಡುವವರು ಬಹಳ ಸಣ್ಣ ಪ್ರಮಾಣದಲ್ಲಿದ್ದಾರೆ. ಈ ರೀತಿಯ ಒಂದು ಮನೋಧರ್ಮ ಶಿಕ್ಷಕ ವೃತ್ತಿಗೆ ಬರುವವರಲ್ಲಿ ಇರ್ತದೆ, ಮತ್ತೆ ಎಷ್ಟೋ ಜನರು ಶಿಕ್ಷಕ ವೃತ್ತಿಗೆ ಬಂದ ಆದಮೇಲೆ ಅದಕ್ಕೆ ಹೊಂದ್ಕೊಳ್ತಾರೆ. ಆ ರೀತಿಯ ಒಂದು ವ್ಯವಸ್ಥೆ ಈ ದೇಶದಲ್ಲಿದೆ. ಈ ರೀತಿಯ ಸಂಬಂಧ ನನಗೆ ಈಗ ಇದೆ ಮತ್ತು ಇನ್ನೂ ಮುಂದರಿತದೆ ಅಂತ ಹೇಳುವಂತಹ ಭರವಸೆ ಇದೆ. ಶಿಕ್ಷಣ ಕ್ಷೇತ್ರದ ಬಗ್ಗೆ ಸುಮಾರು ವಿಚಾರಗಳನ್ನ ನಾವಿಲ್ಲಿ ನಿಮ್ಮ ಸಂಗಡ ಹಂಚಿಕೊಂಡೆ. ನಾನು ಇದು ಎಷ್ಟರ ಮಟ್ಟಿಗೆ ನಿಮಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಚಿಂತಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನನಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟದ್ದು. ಕೆಲವು ನನ್ನ ದೃಷ್ಟಿಯಲ್ಲಿ ಮಹತ್ವದ್ದು ಅಂತ ಅನಿಸಿದಂತಹ ಅಂಶಗಳನ್ನ ನಾನು ಇಲ್ಲಿ ಹಂಚಿಕೊಂಡಿದ್ದೇನೆ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಶಿಕ್ಷಕನ ಸ್ಥಾನಮಾನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಸಂಬಂಧದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಇದರ ಬಗ್ಗೆ ಎಲ್ಲ ನಾನು ಸ್ವಲ್ಪ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ದೃಷ್ಟಿಯಲ್ಲಿ ತಾವೆಲ್ಲರೂ ಯೋಚನೆ ಮಾಡಬೇಕು. ಈ ಶಿಕ್ಷಣ ಕ್ಷೇತ್ರ ಅಂತ ಹೇಳುವಂತಹದ್ದು ಒಂದು ವಿಶಿಷ್ಟವಾದಂತಹ ಕ್ಷೇತ್ರ, ಇದನ್ನ ಬೇರೆ ಕ್ಷೇತ್ರಗಳೊಂದಿಗೆ ನಮ್ಗೆ ಹೋಲಿಸ್ಲಿಕ್ಕೆ ಆಗುದಿಲ್ಲ. ಇದು ಯಾಕಂತ ಹೇಳಿದ್ರೆ ದೇಶದ ಭವಿಷ್ಯವನ್ನ ರೂಪಿಸುವಂತಹ ಒಂದು ಕ್ಷೇತ್ರ. ಫ್ಯೂಚರ್ ಆಫ್ ದಿ ಕಂಟ್ರಿ ಲೈಸ್ ಇನ್ ದಿ ಕ್ಲಾಸ್ ರೂಮ್ ಅಂತ ಹೇಳ್ತಾರೆ. ಅದು ತರಗತಿಯಲ್ಲಿ ಇದೆ ದೇಶದ ಭವಿಷ್ಯ ಅಂತ. ಮತ್ತೆ ಶಿಕ್ಷಣ, ಒಬ್ಬ ಶಿಕ್ಷಕನ ಎತ್ತರಕ್ಕೆ ಯಾವ ದೇಶವೂ ಏರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತಿದೆ. ಅದರ ಅರ್ಥ ಅದು ಗ್ರಾಂಥಿಕವಾಗಿ ಅದನ್ನು ತಗೊಳ್ಬೇಕಾಗಿಲ್ಲ, ಭಾವನಾತ್ಮಕವಾಗಿ ತಗೊಳ್ಬೇಕು ಅಂತ ಅರ್ಥ. ಅಂದರೆ ಶಿಕ್ಷಕ ಉನ್ನತ ಸ್ಥಾನದಲ್ಲಿದ್ದಾನೆ ಮತ್ತು ಸದಾಕಾಲವೂ ಉನ್ನತ ಸ್ಥಾನದ ಗೌರವವನ್ನು ಪಡಿತಾನೆ ಅಂತ. ಇವತ್ತು ನಾವು ಶಿಕ್ಷಕರ ದಿನವನ್ನು ಒಬ್ಬ ಮಹಾನ್ ಶಿಕ್ಷಕನ ಹೆಸರಿನಲ್ಲಿ ಆಚರಿಸ್ತಾ ಇದ್ದಾರೆ. ಅವರು ಯಾಕೆ ಮಹಾನ್ ಶಿಕ್ಷಕರಾದರೂ ಕೇಳಿದ್ರೆ, ಅವರು ಮೊದಲಿನದಾಗಿ ಭಾರತದ ತತ್ವಶಾಸ್ತ್ರದ ಅಧ್ಯಾಪಕರು ಮತ್ತು ಒಳ್ಳೆಯ ಶಿಕ್ಷಕರು, ಈ ಎರಡರ ಸಮ್ಮೇಳನ. ಅವರು ಕೇವಲ ರಾಷ್ಟ್ರಪತಿ ಆಗಿದ್ದರು ಎಂಬ ಕಾರಣಕ್ಕಾಗಿ ಇವತ್ತು ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನ ಆಚರಿಸುವುದಲ್ಲ. ಭಾರತ ತತ್ವಶಾಸ್ತ್ರದ ಒಬ್ಬ ಉದ್ದಾಮ ಪಂಡಿತ ಅವರು,
ದೇಶ ವಿದೇಶಗಳಲ್ಲಿ ಅದನ್ನು ಪ್ರಸಾರ ಮಾಡಿದವರು ಬೋಧಿಸಿದಂಥ ಇನ್ನೊಂದು ಒಬ್ಬ ಒಳ್ಳೆಯ ಶಿಕ್ಷಕ, ಅವರು ಭಾರತದಲ್ಲಿ ಶಿಕ್ಷಕ ಕೆಲಸ ಮಾಡಿದ್ದಾರೆ, ಅವರಿಗೆ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಶಿಕ್ಷಕರಾಗಿ ದುಡಿದಿದ್ದರೆ ಅಲ್ಲೆಲ್ಲ ದೊಡ್ಡ ಸಂಖ್ಯೆಯ ಅಭಿಮಾನಿ ಶಿಷ್ಯರನ್ನು ಅವರು ಪಡೆದಿದ್ದರು. ಹಾಗಾಗಿ ಅವರ ಇವತ್ತು ಅವರು ನಾವು ನೆನೆಸ್ಕೊಳ್ತಾ ಇದ್ದೇವೆ. ಅವರ ನೆನಪು, ಅವರ ಸಾಧನೆ, ಅವರು ನೀಡಿದಂತಹ ಸಂದೇಶಗಳು ನಮಗೆ ನಿಜವಾಗಿ ಮಾರ್ಗದರ್ಶಿಯಾಗಬೇಕು. ಇವತ್ತು ಶಿಕ್ಷಕರು ಅವರನ್ನು ನೆನೆಬೇಕು ಮತ್ತು ಅವರ ಜೀವನದ ಕೆಲವು ಅಂಶಗಳನ್ನಾದರೂ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳಿಕೊಳ್ತೇನೆ. ನಮಸ್ಕಾರ.